ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಟ್ಯುಟೋರಿಯಲ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಈ ಒಂದು ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಶಾಲೆಗಳ ನೇಮಕಾತಿಗೆ ಸಂಬಂಧಪಟ್ಟಂಥ ಸಿಲಬಸ್ಸನ್ನು ತಿಳಿಸ್ತಾ ಇದ್ದೀನಿ. ನಾನು ಇಂದಿನ ವಿಡಿಯೋದಲ್ಲಿ ಆ ಒಂದು ಸಿಲಬಸ್ಸನ್ನು ಹೇಳ್ತಾ ಹೋಗಿದ್ದೆ. ಮೊದಲಿಗೆ ನಾನು ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಒಂದು ಸಿಲಬಸ್ಸನ್ನು ತಿಳಿಸ್ತಾ ಹೋಗಿದ್ದೆ, ಜೊತೆಗೆ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗಿದ್ದೆ. ಈ ಒಂದು ವಿಡಿಯೋದಲ್ಲಿ ನಾನು ಸೋಷಿಯಲ್ ಸೈನ್ಸ್ ಹಾಗೆ ನಮ್ಮ ಒಂದು ಸೈನ್ಸ್ಗೆ ಸಂಬಂಧಪಟ್ಟಂತಹ ಸಿಲಬಸ್ಸನ್ನು ಕೊಡ್ತಾ ಹೋಗ್ತೀನಿ. ಸೈನ್ಸ್ ಅಂದಿದ ತಕ್ಷಣ ಇಲ್ಲೇನಾಗುತ್ತಂದರೆ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಮತ್ತು ಅದೇ ರೀತಿಯಾಗಿ ಸೈನ್ಸ್ ಟೀಚರ್ ಅಂತ ಎರಡು ಪೋಸ್ಟ್ ಇರುತ್ತೆ. ಆ ಪೋಸ್ಟ್ಗೆ ಬೇರೆ ಬೇರೆ ಥರ ಒಂದು ಕ್ವಾಲಿಫಿಕೇಷನ್ ಬೇಕಾಗುತ್ತೆ, ಅದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸೋಷಿಯಲ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಆಗಿ ಸೈನ್ಸ್ ಸಂಬಂಧಪಟ್ಟಂಥ ಸಿಲಬಸ್ಸನ್ನು ತಿಳಿತಾ ಹೋಗೋಣ. ಎಸ್, ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ, ಅವೆಲ್ಲ ನಿಮಗೆ ಬಂದು ತಲುಪಬೇಕು ಅಂದರೆ ದಯವಿಟ್ಟು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಒಂದು ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ನಿಮಗೆ ಒಂದು ಟೆಲಿಗ್ರಾಮ್ ಲಿಂಕನ್ನು ಕೊಡ್ತಾ ಹೋಗಿದ್ದೀನಿ. ಆ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ ನಿಮಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಅನೇಕ ಮೆಟೀರಿಯಲ್ಸ್ ಹಾಗೆ ಕ್ಲಾಸ್ಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈಗ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ನಾವು ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂಥ ಸಿಲಬಸ್ ನೋಡ್ತಾ ಹೋಗೋಣ. ಇಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ಸ್ಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ ಮತ್ತೆ ನಾನು ಈಗ ಏನು ಹೇಳ್ತಾ ಇದ್ದೀನಿ, ಇಲ್ಲಿ ನಿಮಗೆ ಎರಡು ಪೇಪರ್ಗೆ ಇರುತ್ತೆ. ಒಂದು ಯಾವುದು ಅಂತಂದರೆ ಜನರಲ್ ಪೇಪರ್ ಇರುತ್ತೆ, ಅದು 200 ಮಾರ್ಕ್ಸ್ಗೆ 100 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಅಂದರೆ ಇಟ್ ಮೀನ್ಸ್ ಒಂದು ಕ್ವಶನ್ಸ್ ಕ್ಯಾರಿ 2 ಮಾರ್ಕ್ಸನ್ನು ಕ್ಯಾರಿ ಮಾಡ್ತಾ ಹೋಗುತ್ತೆ. ಸೊ ಟೋಟಲ್ 200 ಮಾರ್ಕ್ಸ್ ಇರುತ್ತೆ. ಸೊ ಜೊತೆಗೆ ಏನಿರುತ್ತೆ, 1/4 ನೆಗೆಟಿವ್ ಇರುತ್ತೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ. ಸೊ ಅದು ಜನರಲ್ ಪೇಪರ್. ಹಾಗೆ ಅದು ಎಷ್ಟು ಅವರ್ಸ್ ಇರುತ್ತೆ ನಿಮಗೆ ಅಂತಂದರೆ 1.5 ಅವರ್ ನಿಮಗೆ ಆ ಒಂದು ಟೈಮ್ ಇರುತ್ತೆ ಒಂದು ಜನರಲ್ ಪೇಪರ್ ಬರೆಯೋದಕ್ಕೆ. ನೆಕ್ಸ್ಟು ನಿಮಗೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ, ಅಂದರೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಒಂದು ಪೇಪರ್ ಇರುತ್ತೆ. ಈ ಪೇಪರ್ ಏನಿರುತ್ತೆ ಅಂದರೆ ನಿಮಗೆ 2 ಅವರ್ಸ್ ಇರುತ್ತೆ ಟೋಟಲ್ ಟೈಮ್. ಅದೇ ರೀತಿಯಾಗಿ ಇದರಲ್ಲೂ ಕೂಡ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ಗೆ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ 1/4. ಸೊ ಈಗ ನಾವು ನೋಡ್ತಾ ಹೋಗೋಣ ಏನೇನು ಸಿಲಬಸ್ ಇದೆ ಅಂತ. ಈಗ ನಿಮಗೆ ಪ್ಯಾಟರ್ನ್ ಅರ್ಥ ಆಯಿತು, ಈಗ ನಾವು ಮುಂದಕ್ಕೆ ಹೋಗ್ತಾ ಇದ್ದೀನಿ ಒಂದು ಸಿಲಬಸ್ಗೆ. ಎಸ್, ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮೊದಲಿಗೆ ಹಿಸ್ಟ್ರಿ, ಸಿವಿಕ್ಸ್, ಜಿಯೋಗ್ರಫಿ ಮತ್ತು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ಗಳು ನಿಮಗೆ ಇರ್ತಾ ಹೋಗುತ್ತೆ, ಈ 4 ಟಾಪಿಕ್ ಮೇಲೆ ಇರ್ತಾ ಹೋಗುತ್ತೆ. ಸೊ ಹಿಸ್ಟ್ರಿಯನ್ನು ತಗೊಂಡಾಗ ನಾವು ಯಾವುದಾದಿರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಆಗಿರಲಿ, ಅದೇ ರೀತಿಯಾಗಿ ರಿಲಿಜಿಯಸ್ ಆಗಿರಲಿ, ಸೋಷಿಯಲ್ ರಿಫಾರ್ಮರ್ಸ್ ಆಗಿರಲಿ, ಹಾಗೆ ನೋಡಿ ಅಲ್ಲಿ ನೋಡ್ತಾ ಹೋದ್ರೆ ನಮಗೆ ಭಕ್ತಿ ಮೂಮೆಂಟ್ಸ್ ಇದೆ, ವಿಜಯನಗರ ಎಂಪೈರ್ ಇದೆ, ಬಹುಮನಿ ಸುಲ್ತಾನ್ಸ್ ಇದೆ, ಅದೇ ರೀತಿಯಾಗಿ ಗ್ರೇಟ್ ಮೊಘಲರ್ಸ್ ಅಂದರೆ ಮೊಘಲರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಹೀಗೆ ಅನೇಕ ರೀತಿಯಂಥ ಅಂತ ಕೊಡ್ತಾ ಹೋಗಿದ್ದಾರೆ. ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಇದೆ, ನ್ಯಾಷನಲ್ ಮೂಮೆಂಟ್ಸ್ ಇದೆ, ಗಾಂಧಿ ಏರ ಇದೆ. ಹಾಗೆ ನೋಡ್ತಾ ಹೋದರೆ ನಮಗೆ ಬ್ರಿಟಿಷ್ ಆಫ್ ನ್ಯೂ ರಿಲಿಜಿಯನ್ಸ್ ಸಂಬಂಧಪಟ್ಟದ್ದಿದೆ, ಅದೇ ರೀತಿಯಾಗಿ ಮೌರ್ಯಾಸ್ ಇದೆ, ಅದೇ ರೀತಿಯಾಗಿ ನೋಡೋದು ಕುಶಾಣರು, ಗುಪ್ತಾಸ್, ವರ್ಧನ ಡಯಾಸ್ಟಿ, ಸೌತರ್ನ್ ಡಯಾಸ್ಟಿ ಅಂದರೆ ದಕ್ಷಿಣ ಭಾರತದಲ್ಲಿ ಸಂಬಂಧಪಟ್ಟಂಥ ಯಾರು ಆಳಿದ್ರೆ ಅವ್ರಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು. ಇಸ್ಲಾಂ, ಮಿಡಿವಲ್ ಯುರೋಪ್, ರಜಪೂತ್ಸ್. ಹಾಗೆ ನೋಡ್ತಾ ಅಂದರೆ ನಿಮಗೆ ಕಾನ್ಸ್ಟಿಟ್ಯೂಷನ್ಸ್ ಡೆವಲಪ್ಮೆಂಟ್ ಇನ್ ಇಂಡಿಯಾ, ಮಾಡ್ರನ್ ವರ್ಲ್ಡ್, ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಲ್ಡ್, ಕಂಟೆಂಪ್ರರಿ ವರ್ಲ್ಡ್, ಈ ಥರ ಅನೇಕ ಸಂಬಂಧಪಟ್ಟಂಥ ಹಿಸ್ಟ್ರಿಗೆ ಸಂಬಂಧಪಟ್ಟಂಥದ್ದು ಇರ್ತಾ ಹೋಗುತ್ತೆ. ಇದು ಆ್ಯಸ್ ಲೈಕೆ ನಮ್ಮ GPT ಟೀಚರ್ಸ್ ಏನು ಇರ್ತೀರಾ, ಹಿಸ್ಟ್ರಿಗೆ ಸಂಬಂಧಪಟ್ಟಂಥವ್ರು, ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂಥ ಶಿಕ್ಷಕರು, ಹಾಗೆ ಇದು ಕೂಡ ಇರ್ತಾ ಹೋಗಿದೆ ಒಂದು ಸಿಲಬಸ್. ಯಾಕೆಂದರೆ ಅದೇ ಥರ ಸಿಲಬಸ್ ಫ್ರೇಮ್ ಆಗ್ತಾ ಇರುತ್ತೆ. ಯಾವುದೇ ಟೀಚರ್ಸ್ ಆದರೂ, ಸೋಷಿಯಲ್ ಸೈನ್ಸ್ ಟೀಚರ್ಸ್, ಯಾವುದೇ ಅದು ಕ್ರೈಸ್ ಆಗಿರಲಿ ಅಥವಾ ಯಾವೊಂದು GPT ಆಗಿರಲಿ, ಯಾವುದೇ ಇನ್ನೊಂದು ಆಗಿರಲಿ ಕೂಡ ಇದೇ ಥರ ಸಿಲಬಸ್ ಇರ್ತಾ ಹೋಗುತ್ತೆ. ಯಾಕೆಂದರೆ ಇರೋದನ್ನೇ ಕೇಳಬೇಕು, ಹಿಸ್ಟ್ರಿಲಿ ಇರೋಂಥದ್ದು ಎಲ್ಲ ಸಿಲಬಸ್ಸನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಇದು ಇಷ್ಟಿಗೆ ಸಂಬಂಧಪಟ್ಟಿದ್ದಿರುತ್ತೆ. ನೆಕ್ಸ್ಟ್ ನಮ್ಮ ಸಿವಿಕ್ಸ್ಗೆ, ಪೌರನೀತಿಗೆ ಸಂಬಂಧಪಟ್ಟದ್ದು ನೋಡ್ತಾ ಹೋಗೋದಂದರೆ ನಿಮಗೆ ಕಾಣ್ತಾ ಇದೆಯಲ್ಲಿ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ಸ್ ಡೆವಲಪ್ಮೆಂಟ್, ಮ್ಯಾನ್ ಆ್ಯಸ್ ಎ ಸಿಟಿಸನ್, ಡೆಮಕ್ರಸಿ, ಲೋಕಲ್ ಸೆಲ್ಫ್ ಗೌರ್ಮೆಂಟ್, ಡೆಮಕ್ರಸಿ ಅಟ್ ದ ವರ್ಕ್ ಇನ್ ಇಂಡಿಯಾ, ಗೌರ್ಮೆಂಟ್ ಅಟ್ ದ ಸ್ಟೇಟ್ ಲೆವೆಲ್, ಗೌರ್ಮೆಂಟ್ ಅಟ್ ದ ಸೆಂಟ್ರಲ್, ಡಿಫೆನ್ಸ್ ಆಫ್ ದ ಕಂಟ್ರಿ, ಈ ರೀತಿ ಓಕೆ ಚಾಲೆಂಜಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ, ಇಂಡಿಯಾ ಆ್ಯಂಡ್ ದ ವರ್ಲ್ಡ್, ವರ್ಲ್ಡ್ ಪ್ರಾಬ್ಲಮ್ಸ್ ಆ್ಯಂಡ್ ಇಂಡಿಯನ್ಸ್ ಪಾಲಿಸಿ, ಅದೇ ರೀತಿಯಾಗಿ ಕಾನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂಥದ್ದು ನಿಮಗೆ ಇರುತ್ತೆ. ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟದ್ದು ಇರ್ತಾ ಹೋಗುತ್ತೆ ನಮ್ಮ ಸಿವಿಕ್ ಸಂಬಂಧಪಟ್ಟದ್ದು. ಸೊ ನೆಕ್ಸ್ಟ್ ನೋಡ್ತಾ ಹೋಗೋದೇ ಜಿಯೋಗ್ರಫಿಗೆ ಸಂಬಂಧಪಟ್ಟದ್ದು ಇರ್ತಾ ಹೋಗುತ್ತೆ. ಜಿಯೋಗ್ರಫಿ ನೋಡೋದಾದ್ರೆ ನಮಗೆ ಫಿಸಿಕಲ್ ಜಿಯೋಗ್ರಫಿ ಆಗಿರಲಿ, ಎನ್ವೈರನ್ಮೆಂಟ್ ಆಗಿರಲಿ, ಲೇಯರ್ ಆಫ್ ದ ಅರ್ತ್ ಆಗಿರಲಿ, ರಿಸೋರ್ಸ್ ಆಗಿರಲಿ, ನ್ಯಾಚುರಲ್ ರಿಲಿಜನ್ಸ್ ಆಫ್ ದ ಅರ್ತ್ ಆಗಿರಲಿ, ವರ್ಲ್ಡ್ ಕ್ಲೈಮೇಟ್, ಏಷ್ಯಾ ಆಗಿರಲಿ, ಆಫ್ರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಯುರೋಪ್, ಈಗ ಅನೇಕ ರೀತಿಯಂಥ ಒಂದು ನಿಮಗೆ ಮಿನರಲ್ಸ್ ಆಗಿರಲಿ, ಪವರ್ ರಿಸೋರ್ಸ್ ಆಗಿರಲಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಿರಲಿ, ಟ್ರಾನ್ಸ್ಪೋರ್ಟ್ ಆಗಿರಲಿ, ಕಮ್ಯುನಿಕೇಷನ್ಸ್ ಆಗಿರಲಿ, ಅದೇ ರೀತಿಯಾಗಿ ಲೇಯರ್ಸ್ ಆಫ್ ದ ಅಟ್ಮಾಸ್ಫಿಯರ್ ಆಗಿರಲಿ, ಯೂನಿವರ್ಸ್ ಆಗಿರಲಿ, ಈಗ ಜಿಯೋಗ್ರಫಿಯಲ್ಲಿ ಅನೇಕ ರೀತಿಯಂಥ ಒಂದು ಸಿಲಬಸ್ ನಿಮಗೆ ಬರ್ತಾ ಹೋಗುತ್ತೆ. ಎಸ್, ಹಾಗೆ ನೋಡೋದಾದರೆ ಎಕನಾಮಿಕ್ಸ್ ಸಂಬಂಧಪಟ್ಟಿದ್ದು ನೋಡ್ತಾ ಇದ್ದರೆ ಎಕನಾಮಿಕ್ಸ್ ಸಂಬಂಧಪಟ್ಟಿದ್ದು ಎಕನಾಮಿಕ್ಸ್ ಮೀನಿಂಗ್ ಆಫ್ ಡೆಫಿನೇಷನ್ಸ್, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್, ಫಾರ್ಮ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್,
ಅದೇ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರ್ಸ್ ಆಫ್ ಇಂಡಿಯಾ ಎಕನಾಮಿ, ಇಂಡಿಯಾ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ಹಾಗೆ ನೋಡೋದಾದರೆ ರಿಲೇಷನ್ಸ್ ಬಿಟ್ವೀನ್ ದ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ, ಟ್ರೇಡ್, ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಟ್ರೇಡ್ ಆಫ್ ಇಂಡಿಯಾ, ಸ್ಟೇಟ್ ಆ್ಯಂಡ್ ಎಕನಾಮಿಕ್ಸ್ ಡೆವಲಪ್ಮೆಂಟ್, ಸೋಷಿಯಾಲಜಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಒಂದು ಸಿಲಬಸ್ ಇರ್ತಾ ಹೋಗುತ್ತೆ. ಯಾರಿಗೆ ಅಂತಂದರೆ ಇದು ಸೋಷಿಯಲ್ ಸೈನ್ಸ್ ಟೀಚರ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಇದು ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ನಾವೇನು ಕ್ವಾಲಿಫಿಕೇಷನ್ ಆಗಿರಬೇಕು ಸರ್ ಅಂತಂದರೆ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ಬಿಟ್ಟಿದ್ದೀನಿ, ಯಾವ ರೀತಿ ಕ್ವಾಲಿಫಿಕೇಷನ್ಸ್ ಆದರೆ ಈ ಒಂದು ಟೀಚರ್ ಪೋಸ್ಟ್ಗೆ ಎಲಿಜಿಬಲ್ ಇದ್ದೀರನ್ನೋದು ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಜೊತೆಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಆ ಒಂದು ಲಿಂಕನ್ನು ಹಾಕ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ಅಂತ ಹೇಳ್ತಾ, ಇದು ಸೋಷಿಯಲಜಿ ಸಂಬಂಧಪಟ್ಟಂಥ ಒಂದು ಟೀಚರ್ಸ್ಗೆ ಅಂದರೆ ಹಿಸ್ಟ್ರಿ, ಸಿವಿಕ್ಸ್ ಮತ್ತು ಜಿಯೋಗ್ರಫಿ, ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಒಂದು ಬೇಸ್ಡ್ ಆನ್ ಕ್ವೆಶನ್ಸ್ನ ಕೇಳ್ತಾ ಹೋಗ್ತಾರೆ. ಇದು ನಮಗೆ ಒಂದು ಸಿಲಬಸ್ ಆಗಿದೆ. ನೆಕ್ಸ್ಟ್ ನೋಡೋದಾದರೆ ನಮ್ಗೆ ಯಾವುದು ಅಂತಂದರೆ ಸೈನ್ಸ್ ಟೀಚರ್ಗೆ ಸಂಬಂಧಪಟ್ಟಂತೆ. ಸೈನ್ಸ್ ಅಂತಂದರೆ ಇಲ್ಲಿ ನಾನು ಹೇಳ್ತಾ ಹೋಗಿದ್ದೆ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಸೈನ್ಸ್ ಸಂಬಂಧಪಟ್ಟದಂದರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಆ್ಯಂಡ್ ಸೈನ್ಸ್ ಟೀಚರ್ ಅಂತ ಎರಡು ಪೋಸ್ಟ್ ಇರುತ್ತೆ. ಇಲ್ಲಿ ಯಾರು ಮ್ಯಾಥಮೆಟಿಕ್ಸ್ ಟೀಚರ್ ಆಗ್ತಂದರೆ ಯಾರು ಬಿ ಎಸ್ ಸಿನಲ್ಲಿ ಪಿ ಸಿ ಎಂ ಮಾಡಿರ್ತಾರೆ, ಅಂದರೆ ಎಲ್ಲಿ ನೀವು ಪಿ ಸಿ ಎಂ ಆಗಿರಲಿ ಒಟ್ಟಾರೆ ನೀವು ತೊಗೊಂಡಿರೋಂಥ ಆಪ್ಷನಲ್ಲಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಇರಲೇಬೇಕು. ಬಿ ಎಸ್ ಸಿನಲ್ಲಿ ನೀವು ಓದಿರೋಂಥ ಒಂದು ಏನು ಆಪ್ಷನ್ ಸಬ್ಜೆಕ್ಟ್ಸ್ ಇರುತ್ತೆ ಅದರಲ್ಲಿ ನಿಮಗೆ ಒಂದು ಫಿಸಿಕ್ಸ್ ಇರಬೇಕು, ಒಂದು ಮ್ಯಾಥಮೆಟಿಕ್ಸ್ ಇರಬೇಕು. ಯಾರಿಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇರುತ್ತಾರೆ ಅವರು ಮ್ಯಾಥಮೆಟಿಕ್ಸ್ ಟೀಚರ್ಸ್ಗೆ ಎಲಿಜಿಬಲ್ ಆಗ್ತಾರೆ, ಅವ್ರು ಮಾತ್ರ ಇದನ್ನು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಯಾರು ಫಿಸಿಕ್ಸಲ್ಲಿ ನೀವು ಸಾರಿ ಯಾವುದು ಬಿ ಎಸ್ ಸಿನಲ್ಲಿ ನೀವು ಸಿ ಬಿ ಝೆಡ್ ಅನ್ನು ತೊಗೊಳ್ತಾ ಹೋಗ್ತಾರೆ, ಆದರೆ ಏನು ಕೆಮಿಸ್ಟ್ರಿ ಪ್ಲಸ್ ಅಂದರೆ ಲೈಫ್ ಸೈನ್ಸ್ ಸಂಬಂಧಪಟ್ಟಂಗೆ ಹೇಳ್ತಾ ಹೋಗ್ತೀವಿ ನಾವು, ಲೈಫ್ ಸೈನ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂಥ ಯಾವುದು ಒಂದು ಆಪ್ಷನಲ್ ಸಬ್ಜೆಕ್ಟ್ಸ್ ತೊಗೊಳ್ತಾ ಹೋಗಿರ್ತಾರೆ ಅವರು ಮಾತ್ರ ಸೈನ್ಸ್ ಸಂಬಂಧಪಟ್ಟಂಥ ಟೀಚರ್ಸ್ಗೆ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನು ಮೊದಲಿಗೆ ಯಾವುದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತೀನಿ ಅಂದರೆ ಮ್ಯಾಥಮೆಟಿಕ್ಸ್ ಟೀಚರ್, ಇಟ್ ಮೀನ್ಸ್ ಇಲ್ಲಿ ನಿಮಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ನಿಮ್ಮ ಬಿ ಎಸ್ ಸಿಲಿ ಕಂಪಲ್ಸರಿ ಆಗಿರಲೇಬೇಕು, ಅವ್ರು ಮಾತ್ರ ಬರೆಯೋದಕ್ಕೆ ಸಾಧ್ಯ. ಸೊ ಅವ್ರಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ನಾವು ಫಿಸಿಕ್ಸ್ ಸಂಬಂಧಪಟ್ಟಂಥ ಅನೇಕ ರೀತಿಯಾದಂಥ ಒಂದು ಸಿಲಬಸ್ ಇದು ಕೊಡ್ತಾ ಹೋಗಿದೆ ನೋಡಿ. ಸೊ ಫಸ್ಟ್ ಒನ್ ಮ್ಯಾಥಮೆಟಿಕ್ಸ್ ಟೀಚರ್ಗೆ ಇಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟದ್ದು ಇರುತ್ತೆ ಟಾಪಿಕ್ಸು, 100 ಕ್ವೆಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. ಎಸ್ ನೋಡ್ತಾ ಹೋಗೋಣ. ಅದರಲ್ಲಿ ಮೆಕ್ಯಾನಿಕ್ಸ್ ಆಗಿರಲಿ, ಅದೇ ರೀತಿಯಾಗಿ ಪ್ರಾಪರ್ಟೀಸ್ ಆಫ್ ದ ಮ್ಯಾಟರ್ ಆಗಿರಲಿ, ಈಟ್ ಆಗಿರಲಿ, ಸೌಂಡ್ಸ್ ಆಗಿರಲಿ, ಲೈಟ್ ಆಗಿರಲಿ, ಆಪ್ಟಿಕ್ಸ್ ಆಗಿರಲಿ, ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಕ್ಸಮ್ ಆಗಿರಲಿ, ಹೀಗೆ ಅನೇಕ ರೀತಿ ಅಂತ ಕೊಡ್ತಾ ಹೋಗಿದ್ದೀನಿ. ಥಿಯರಿ ಆಫ್ ದ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ನೆಟ್ವರ್ಕ್ಸ್ ಆ್ಯಂಡ್ ಏನು ಡಿವೈಸಸ್ ಅಂತ ಕೊಡ್ತಾ ಹೋಗಿದ್ದಾರೆ. ಪವರ್ ಸಪ್ಲೈ ಇದೆ, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂಗಿದೆ, ಆಟೋನಮಿಕ್ ಸಂಬಂಧಪಟ್ಟಂಗಿದೆ, ಆಟೋನಮಿಕ್ ಸ್ಟ್ರಕ್ಚರ್ಸ್ ಇದೆ. ಹೀಗೆ ಅನೇಕ ರೀತಿಯಂಥ ಒಂದು ಸಿಲಬಸ್ಸನ್ನು ನಿಮಗೆ ಫಿಸಿಕ್ಸ್ಗೆ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗಿದ್ದಾರೆ, ಜೊತೆಗೆ ಮಾಸ್ ಆ್ಯಂಡ್ ಮಾಸ್ಗೆ ಸಂಬಂಧಪಟ್ಟು ಕೇಳ್ತಾ ಹೋಗಿದ್ದಾರೆ, ಲೇಸರ್ಗೆ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗಿದ್ದಾರೆ. ಹಾಗೆ ನೋಡ್ತಾ ಹೋದ್ರೆ ನಮಗೆ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಸಂಬಂಧಪಟ್ಟಂಗೆ ಹೇಳ್ತಾ ಹೋಗಿದ್ದಾರೆ. ಈ ರೀತಿಯಾಗಿ ಅನೇಕ ರೀತಿಯಾದಂಥ ಮಾಡಲ್ಸ್ ಆಗಿರಲಿ, ಹಾಗೇ ರೀತಿಯಾಗಿ ಫಂಡಮೆಂಟಲ್ ಪ್ರಾಕ್ಟಿಕಲ್ಸ್ ಆಗಿರಲಿ, ಈ ರೀತಿ ಅನೇಕ ರೀತಿಯಾದಂಥ ಒಂದು ಚಾಪ್ಟರ್ನ ಕೇಳ್ತಾ ಹೋಗಿದ್ದಾರೆ ನಿಮ್ಮ ಒಂದು ಫಿಸಿಕ್ಸ್ನಲ್ಲಿ. ಸೊ ಇದು ಫಿಸಿಕ್ಸ್ ಸಂಬಂಧಪಟ್ಟಂಥ ಒಂದು ಏನು ಮ್ಯಾಥಮೆಟಿಕ್ಸ್ ನೋಡ್ತಾ ಹೋಗೋಣ. ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ ನಂಬರ್ಸ್ ಆ್ಯಂಡ್ ನ್ಯೂಮರಿಕಲ್ಸ್, ನಂಬರ್ ಸಿಸ್ಟಮ್ಸ್ ಆಗಿರಲಿ, ನಂಬರ್ಸ್ ಸೆಟ್ಸ್ ಆಗಿರಲಿ, ಬೇಸಿಕ್ ಆಗಿ ನಂಬರ್ ಸೆಟ್ಸ್ ಆಗಿರಲಿ, ಹಾಗೆ ಬೇಸಿಕ್ ಆಪರೇಷನ್ಸ್ ಆಗಿರಲಿ, ಅದೇ ರೀತಿಯಾಗಿ ಪ್ರಾಪರ್ಟೀಸ್ ಆಗಿರಲಿ, ಸ್ಕ್ವಯರ್ ಆಗಿರಲಿ, ನಂಬರ್ ಆಗಿರಲಿ, ಆಗಿರೇಷನ್ಸ್ ಆಗಿರಲಿ, ಮಾಡಲ್ಸ್ ಅರ್ಥಮೆಟಿಕ್ಸ್ ಆಗಿರಲಿ, ಅದೇ ರೀತಿಯಾಗಿ ಆಲ್ಜಿಬ್ರಾ ಬೇಸಿಕ್ ಕಾನ್ಸೆಪ್ಟ್ ಸಂಬಂಧಪಟ್ಟದಾಗಿರಲಿ, ಈಗ ಅನೇಕ ರೀತಿಯಾಗಿ ಜಾಮೆಟ್ರಿಕ್ ಸಂಬಂಧಪಟ್ಟಂಥ ಬೇಸಿಕ್ ಕಾನ್ಸೆಪ್ಟ್ ಆಗಿರಲಿ, ಟ್ರಯಾಂಗಲ್ ಸಂಬಂಧಪಟ್ಟದಾಗಿರಲಿ, ಈಗ ಅನೇಕ ರೀತಿಯಾದಂಥ ಒಂದು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟದ್ದನ್ನು ಕೇಳ್ತಾ ಹೋಗಿದ್ರೆ ಅದನ್ನೆಲ್ಲ ನೋಡ್ತಾ ಹೋಗಬೇಕಾಗುತ್ತೆ. ನೀವು ಇದಕ್ಕೆ ಸಂಬಂಧಪಟ್ಟದ್ದನ್ನು ನೀವು ಸ್ಟಡಿಯನ್ನು ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಕ್ಲಾಸ್ಗಳನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಮಾಡ್ತಾ ಹೋಗ್ತೀನಿ. ಅದಕ್ಕೆ ನೀವು ಆ ಒಂದು ಚಾನಲ್ಗಳಲ್ಲಿ ನಾನು ಮಾಡೋಂಥ ಒಂದು ವಿಡಿಯೋಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತೀರಿ. ಜೊತೆಗೆ ನಾನು ಕೊಟ್ಟಿರೋಂಥ ಒಂದು ಏನು ಲಿಂಕ್ ಇದೆ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅದನ್ನು ನೀವು ಜಾಯ್ನ್ ಆಗಿ ಅದ್ರ ಮುಖಾಂತರವಾಗಿ ಹೆಚ್ಚು ನೀವು ಕ್ಲಾಸನ್ನು ಕೇಳ್ತಾ ಹೋಗ್ಬೋದು. ಇದು ಯಾವುದು ಅಂತಂದರೆ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಥ ಒಂದು ಟೀಚರ್ಸ್ಗೆ ಇರುವಂಥ ಸಿಲಬಸ್ ಆಗಿದೆ. ನೆಕ್ಸ್ಟ್ ನೋಡೋದಂತಂದರೆ ನಮಗೆ ಯಾವುದು ಸೈನ್ಸ್ ಸಂಬಂಧಪಟ್ಟಂಥ ಟೀಚರ್ಸ್ ನೋಡ್ತಾ ಹೋಗೋಣ. ಸೈನ್ಸಿಗೆ ಸಂಬಂಧಪಟ್ಟಂಥ ಟೀಚರ್ಸ್ ನಾನು ಹೇಳಿದೆ ನೀವು ಕಂಪಲ್ಸರಿ ಕೆಮಿಸ್ಟ್ರಿನ ಪಾಸ್ ಮಾಡಬೇಕು, ಪ್ಲಸ್ ಲೈಫ್ ಸೈನ್ಸ್ ಸಂಬಂಧಪಟ್ಟಂಥ ಎಲ್ಲ ಸಬ್ಜೆಕ್ಟ್ಸನ್ನು ನೀವು ಪಾಸ್ ಮಾಡಬೇಕು, ಲೈಕ್ ಸಿ ಬಿ ಝೆಡ್. ಈ ಥರ ಅಂತ ಯಾರು ಆಪ್ಷನ್ಲಿ ನೀವು ಬಿ ಎಸ್ ಸಿನಲ್ಲಿ ಪಾಸ್ ಮಾಡಿರ್ತಾರೆ ಅವ್ರು ಮಾತ್ರ ಇದನ್ನು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗೂ ಕೂಡ ಎರಡು ಪೇಪರ್ ಇರುತ್ತೆ, ಒಂದು ಕಾಮನ್ ಪೇಪರ್ ಅಂದರೆ ಒಂದು ಜನರಲ್ ಪೇಪರ್ ಇರುತ್ತೆ, ಅದೇ ರೀತಿಯಾಗಿ ಒಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಸೈನ್ಸ್ಗೆ ಸಂಬಂಧಪಟ್ಟಿದ್ದಿರುತ್ತೆ. ಇದರಲ್ಲಿ ಯಾವುದಿರುತ್ತೆ ಅಂದರೆ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಇರ್ತಾ ಹೋಗ್ತವೆ. ಸೊ ಹಾಗೆ ನೋಡ್ತಾ ಹೋಗೋಣ ಯಾವ ರೀತಿ ನಿಮಗೆ ಒಂದು ಸಿಲೆಬಸ್ ಇದೆ ಅಂತ. ಸೊ ಕೆಮಿಸ್ಟ್ರಿಗೆ ಸಂಬಂಧಪಟ್ಟದ್ದು ಇದೆ, ನಿಮಗೆ ಕೆಮಿಸ್ಟ್ರಿ ಆಫ್ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಇದೆ, ಹಾಗೇ ರೀತಿಯಾಗಿ ಫಿಸಿಕಲ್ ಕೆಮಿಸ್ಟ್ರಿ ಇದೆ, ಇನ್ಆರ್ಗಾನಿಕ್ಗೆ ಬರುವಂಥದ್ದು ಅದೆಲ್ಲ ನಿಮಗೆ ಕೇಳ್ತಾ ಹೋಗಿದ್ದೀನಿ. ಆಟೋನಮಿಕ್ ಸ್ಟ್ರಕ್ಚರ್ ಆಗಿರಲಿ, ಈಗ ಅನೇಕ ರೀತಿಯಾದಂಥ ಒಂದು ಕೇಳ್ತಾ ಹೋಗಿದ್ದೆ ನೋಡ್ತಾ ಹೋಗಿ ನೀವಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದೇನೆ. ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, ಅದೇ ಅನಾಲಿಟಿಕಲ್ ಕೆಮಿಸ್ಟ್ರಿ ಸಂಬಂಧಪಟ್ಟ, ನೀವು ಫಿಸಿಕಲ್ ಕೆಮಿಸ್ಟ್ರಿಗೆ ಬಂದರೆ ಗ್ಯಾಸಸ್ ಆಗಿರಲಿ, ಅದೇ ರೀತಿಯಾಗಿ ಸರ್ಫೇಸಸ್ ಆಗಿರಲಿ,
ಈಗ ಅನೇಕ ರೀತಿ ಅಂತ ಕೊಡ್ತಾ ಹೋಗಿದ್ದಾರೆ, ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಕೊಡ್ತಾ ಹೋಗಿದ್ದಾರೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಅನೇಕ ರೀತಿ ಕೇಳ್ತಾ ಹೋಗಿದ್ದಾನೆ. ಸೊ ಈ ರೀತಿಯಾಗಿ ನಿಮ್ಗೆ ಏನು ಮಾಡ್ತಾ ಹೋಗ್ತಾ ಅಂದರೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನ ಅಥವಾ ಒಂದು ಸಿಲಬಸ್ಸನ್ನು ಕೊಡ್ತಾ ಹೋಗಿದ್ದಾರೆ. ಬಯಾಲಜಿ ಸಂಬಂಧಪಟ್ಟಂತೆ ನೋಡೋದಾದ್ರೆ ನಾವು ಲಿವಿಂಗ್ ವರ್ಲ್ಡ್ ಆಗಿರಲಿ, ಅದೇ ರೀತಿಯಾಗಿ ಮೈಕ್ರೋ ಆರ್ಗನಿಸಮ್ಸ್ ಆಗಿರಲಿ, ಲೈಫ್ ಪ್ರೊಸೆಸ್ ಆಗಿರಲಿ, ಫುಡ್ ಪ್ರೊಡಕ್ಷನ್ಸ್ ಆಗಿರಲಿ, ಆ್ಯಂಡ್ ಮ್ಯಾನೇಜ್ಮೆಂಟ್ ಆಗಿರಲಿ, ಎನ್ವೈರನ್ಮೆಂಟಲ್ ಸೈನ್ಸ್ ಆಗಿರಲಿ, ಹಾಗೆ ನಾನ್ ಕ್ವಾಡೇಟಾ ಕ್ವಾಡೇಟಿಕ್ ಸಂಬಂಧಪಟ್ಟದ್ದಾಗಿರಲಿ, ಹೀಗೆ ಅಂದರೆ ಕೊಡ್ತಾ ಹೋಗಿದ್ದಾನೆ. ಸೆಲ್ ಬಯೋಲಜಿ ಅಂತ ಹೀಗೆ ಅನೇಕ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗಿದ್ದಾನೆ. ಸೊ ಇವ್ಯಾಲ್ಯೂಯೇಷನ್ಸ್ ಆಫ್ ಲೈಫ್ ಇಂಡಸ್ಟ್ರೀಸ್ ಟು ಜೆನೆಟಿಕ್, ಅದೇ ರೀತಿಯಾಗಿ ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ಸಿಲಬಸ್ ಇರುತ್ತೆ. ಇದು ಸೈನ್ಸಿಗೆ ಸಂಬಂಧಪಟ್ಟಂಥ ಒಂದು ಸಿಲಬಸ್ ಆಗಿದೆ, ಇದನ್ನು ನೋಡ್ಕೊತ ಹೋದರೆ ನಿಮಗೆ, ಸೊ ನಿಮಗೆ ಸೈನ್ಸ್ ಟೀಚರ್ಸ್ ಯಾರಿದ್ದರೆ ಅದು ಅವರಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಇದು ಬೇಸ್ಡ್ ಆನ್ ನಾವು ಕ್ಲಾಸನ್ನು ಮಾಡ್ತಾ ಹೋಗ್ತೀವಿ, ಅದು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಈ ರೀತಿಯಾಗಿ ಒಂದು ಸೈನ್ಸ್ ಟೀಚರ್, ಮ್ಯಾಥ್ಸ್ ಟೀಚರ್ ಮತ್ತು ಸೋಷಲ್ ಟೀಚರ್ಗೆ ಸಂಬಂಧಪಟ್ಟಂಥ ಒಂದು ಸಿಲಬಸ್ ಆಗಿದೆ. ಈ ಒಂದು ವಿಡಿಯೋದಲ್ಲಿ ಇಷ್ಟನ್ನು ತಿಳಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ, ಸೊ ಅನೇಕ ಜನ ಕೇಳ್ತಾ ಇದ್ದರೆ ಹಿಸ್ಟ್ರಿಗೆ ಸಂಬಂಧಪಟ್ಟದ್ದು, ಸಾರಿ ಪ್ರಿನ್ಸಿಪಲ್ ಪೋಸ್ಟಿಗೆ ಸಂಬಂಧಪಟ್ಟಂಥ ಒಂದು ಸಿಲಬಸ್ಸನ್ನು ಕೊಡ್ತಾ ಹೋಗಿ ಅಂತ, ಅದೇ ರೀತಿಗೆ ಹಿಂದಿಗೆ ಸಂಬಂಧಪಟ್ಟದ್ದು ಕೇಳ್ತಾ ಹೋಗಿದ್ದೆ. ನಾನು ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮಗೆ ಲೈಕ್ ಕಮೆಂಟ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ.